ಕನ್ನಡದ ಹಿರಿಯ ನಟಿ ಲೀಲಾವತಿ ಅವರ ಸಾವಿನಿಂದಾಗಿ ಚಂದನವನ ಒಬ್ಬ ಅದ್ಭುತ ನಟಿಯನ್ನ ಕಳೆದುಕೊಂಡಿದೆ. ನಟಿ ಲೀಲಾವತಿ ಅವರು ತಮ್ಮ ಇಡೀ ಜೀವನವನ್ನ ಸಮಾಜ ಸೇವೆಗೆ ಕಲಾ ಸೇವೆಗೆ ಮುಡಿಪಾಗಿಸಿಟ್ಟವರು. ಅವರು 70ರ ದಶಕದಲ್ಲಿ ಮಿಂಚಿದ ಖ್ಯಾತ ನಟಿಯರ ಸಾಲಿನಲ್ಲಿ ಒಬ್ಬರಾಗಿದ್ದಾರೆ. ಕನ್ನಡ ಅಷ್ಟೇ ಅಲ್ಲದೆ ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆ ಸೇರಿದಂತೆ ಒಟ್ಟು 600 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿಯೇ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಅವರು ಚಿತ್ರರಂಗದಿಂದ ದೂರವಾದ ನಂತರದಲ್ಲಿ ಅವರ ವೈಯಕ್ತಿಕ ವಿಚಾರಗಳಿಗಾಗಿ ಹೆಚ್ಚು ಸುದ್ದಿಯಾದರು. ಇಂದಿಗೂ ನಟಿ ಲೀಲಾವತಿಯವರ ಮದುವೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿವೆ. ಇನ್ನು ಇತ್ತೀಚೆಗಷ್ಟೇ ಪ್ರಕಾಶ್ ರಾಜ್ ಮೆಹೋ ಅನ್ನುವ ವ್ಯಕ್ತಿ ಈ ಬಗ್ಗೆ ಮಾತನಾಡಿ ಲೀಲಾವತಿಯವರ ಮದುವೆ ವಿಚಾರವನ್ನ ಮತ್ತೆ ಕೆದಕಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಲೀಲಾವತಿಯವರು ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ಅಂತ ತಮ್ಮ ಬೇಸರವನ್ನ ಹೊರಹಾಕಿದ್ರು. ಲೀಲಾವತಿಯವರು ವಿಧಿವಶರಾದ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ವಿನೋದ್ ರಾಜ್ ಅವರ ತಂದೆ ವಿಚಾರವಾಗಿಯೂ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇನ್ನು ಪ್ರಕಾಶ್ ರಾಜ್ ಅವರು ಹೇಳಿದ್ದ ಮಾತುಗಳು ಕೂಡ ವೈರಲ್ ಆಗಿವೆ. ಈ ರೀತಿಯಾಗಿ ಪದೇ ಪದೇ ತಂದೆ ಯಾರೆಂಬ ಪ್ರಶ್ನೆಗೆ ಇದೀಗ ವಿನೋದ್ ರಾಜ್ ಅವರು ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನಟಿ ಲೀಲಾವತಿಯವರ ಕುರಿತಾಗಿ ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ವಿನೋದ್ ರಾಜ್ ಅವರು ಹೇಳಿದ್ದೇನು? ಪ್ರಕಾಶ್ ರಾಜ್ ಯಾಕೆ ಈ ಒಂದು ವಿಚಾರವನ್ನ ಪದೇ ಪದೇ ಕೆದಕ್ತಿದ್ದಾರೆ? ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ವಿನೋದ್ ರಾಜ್ ಅವರು ಕನ್ನಡದ ಅತ್ಯಂತ ಪ್ರತಿಭಾವಂತ ನಟ ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ತಿಳಿಸಿ. ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ವೀಕ್ಷಕರೇ, ನಟ ವಿನೋದ್ ರಾಜ್ ಅವರು ಕನ್ನಡದ ಪ್ರತಿಭಾವಂತ ನಟರಲ್ಲಿ ಒಬ್ರು. ಆದರೆ ಅವರ ಪ್ರತಿಭೆಗೆ ತಕ್ಕಂತೆ ಅವಕಾಶಗಳು ಸಿಗಲಿಲ್ಲ, ಯಶಸ್ಸು ಕೂಡ ಸಿಗಲಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ತೋಟದಲ್ಲಿ ಸಾಕಷ್ಟು ವರ್ಷಗಳಿಂದ ತಾಯಿ ಮಗ ಜೀವನ ನಡೆಸುತ್ತಿದ್ದಾರೆ. ಕೃಷಿ ಮಾಡುತ್ತಾ ಬಂದ ಹಣದಲ್ಲಿಯೇ ಸೋಲದೇವನಹಳ್ಳಿಯಲ್ಲಿ ಆಸ್ಪತ್ರೆ, ಪಶು ಆಸ್ಪತ್ರೆಗಳನ್ನು ಕಟ್ಟಿಸಿ ಸಾರ್ವಜನಿಕ ಸೇವೆಗೆ ನೀಡಿದ್ದಾರೆ. ಆದರೆ ಇತ್ತೀಚೆಗೆ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿ ವಯೋಸಹಜ ಕಾಯಿಲೆಯಿಂದಾಗಿ ಚಿಕಿತ್ಸೆ ಫಲಿಸದೆ ವಿಧಿವಶರಾದರು. ಆ ಮೂಲಕ ಕನ್ನಡ ಚಿತ್ರರಂಗ ಮತ್ತೊಬ್ಬ ಹಿರಿಯ ಅತ್ಯಂತ ಪ್ರತಿಭಾವಂತ ನಟಿಯನ್ನ ಕಳೆದುಕೊಂಡಂತಾಯ್ತು. ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲದೆ ದಕ್ಷಿಣ ಭಾರತ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು. ಹೀಗೆ ಅವರು ತಮ್ಮ ಇಡೀ ಜೀವನವನ್ನ ಕಲಾ ಸೇವೆಗೆ ಮುಡಿಪಾಗಿಸಿಟ್ಟಿದ್ರು. ಇನ್ನು ಚಿತ್ರರಂಗದಿಂದ ದೂರವಾದ ನಂತರದಲ್ಲಿ ತಮ್ಮ ಇಳಿ ವಯಸ್ಸಿನಲ್ಲೂ ಸಹ ಸಮಾಜ ಸೇವೆಗೆ ಅಂತಲೇ ಸಮಯವನ್ನ ಮೀಸಲಿಟ್ರು. ಅಷ್ಟೇ ಅಲ್ಲ, ತಮ್ಮ ಸ್ವಂತ ಜಮೀನನ್ನ ಮಾರಿ ಆಸ್ಪತ್ರೆಯನ್ನ ಕಟ್ಟಿಸಿದ್ರು. ಸಾರ್ವಜನಿಕರಿಗಾಗಿ ಹಾಗೆ ಪಶು ಆಸ್ಪತ್ರೆಯನ್ನು ಕೂಡ ಕಟ್ಟಿಸಿದ್ರು. ಕೇವಲ ಇದಿಷ್ಟೇ ಅಲ್ಲದೆ ಸಮಾಜಕ್ಕೆ ತಮ್ಮ ಕೈಲಾದಷ್ಟು ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಯನ್ನ ನೀಡಿದ್ದಾರೆ. ಹೀಗೆ ನಟಿ ಲೀಲಾವತಿಯವರು ತಾವಾಯ್ತು, ತಮ್ಮ ಕೃಷಿ ಆಯ್ತು ಅಂತ ತಮ್ಮ ಜೀವನವನ್ನ ನಡೆಸ್ತಿದ್ರು. ಆದರೆ ಅವರು ವಿವಾದಗಳಿಂದ ಎಷ್ಟೇ ದೂರ ಇರೋದಕ್ಕೆ ಪ್ರಯತ್ನ ಪಟ್ಟರೂ ಸಹ ಪದೇ ಪದೇ ಅವರ ವೈಯಕ್ತಿಕ ವಿಚಾರಗಳು ಹೆಚ್ಚು ಸದ್ದು ಮಾಡ್ತಾ ಇತ್ತು. ಅವರ ಮದುವೆ ವಿಚಾರವಾಗಿ ಸಾಕಷ್ಟು ಮಾತುಗಳನ್ನ ಕೇಳುವಂತಾಯ್ತು. ತಮ್ಮ ತಂದೆ ವಿಚಾರವಾಗಿ ಮಾತುಗಳು ಕೇಳಿ ಬರ್ತಿರೋದಕ್ಕೆ ಪುತ್ರ ವಿನೋದ್ ರಾಜ್ಕುಮಾರ್ ಅವರು ಖಡಕ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಖಾಸಗಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಶಿವಣ್ಣ ಅವರು ಯಾವ ರೀತಿ ಸ್ಪಂದನೆ ಮಾಡಿದ್ರು ಅದನ್ನ ನೋಡಿ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಇರಬೇಕು, ಇದು ಮರ್ಯಾದಸ್ಥರ ಲಕ್ಷಣವಾಗಿದೆ. ಈ ವಿಚಾರವನ್ನ ತಿಳಿಯೋದ್ರಿಂದ ಏನಾದರೂ GST ಕಡಿಮೆ ಆಗುತ್ತಾ, ಪೆಟ್ರೋಲ್ ಬೆಲೆ ಕಡಿಮೆ ಆಗುತ್ತಾ, ಯಾವ ಸಮಸ್ಯೆಗೆ ಪರಿಹಾರವಾಗುತ್ತೆ? ತಮ್ಮ ತಂದೆ ವಿಚಾರವನ್ನ ತಿಳಿಯೋದ್ರಿಂದ ಯಾವ ಸಮಸ್ಯೆಗೆ ಪರಿಹಾರ ಆಗುತ್ತೆ ಹೇಳಿ? ಆ ಒಂದು ಪ್ರಶ್ನೆ ಮಾಡುವವರು ಅವರ ಮನೆಯನ್ನ ಅವರು ನೋಡಿಕೊಳ್ಳಲಿ, ಈ ವಿಚಾರ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ತಂದೆ ಯಾರು ಅಂತ ಕೇಳುವವರ ಕುರಿತಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕುರಿತಾಗಿ ಹಗಲೆಲ್ಲ ಅದೇ ಪ್ರಶ್ನೆಯನ್ನ ಯಾಕೆ ಮಾಡ್ತೀರಿ? ನಾನು ನನ್ನ ತಾಯಿಗೆ ಮಾತು ಕೊಟ್ಟಿದ್ದೇನೆ, ನನ್ನ ತಾಯಿ ಬೇರೆಯವರಿಗೆ ಮಾತು ಕೊಟ್ಟಿದ್ದಾರೆ, ನೀವೇ ಅರ್ಥ ಮಾಡಿಕೊಳ್ಳಿ. ಈ ವಿಚಾರ ನನ್ನ ಜೊತೆಗೆ ಮಣ್ಣಾಗಲಿ. ಕನ್ನಡಿಗರೇ, ಗುರು ಮೂಲ ನದಿ ಮೂಲ ಹುಡುಕಿ ಏನೋ ಮಾಡಿ ಮತ್ತೊಂದು ಮಾಡಬೇಡಿ. ನಾನು ಈ ಕುರಿತಾಗಿ ಕಮೆಂಟ್ ಮಾಡುವುದಿಲ್ಲ, ನೋ ಕಮೆಂಟ್ಸ್ ಅಂತ ಉತ್ತರ ನೀಡಿದ್ದಾರೆ. ಇನ್ನು ವಿನೋದ್ ರಾಜ್ ಅವರು ತಮ್ಮ ಮದುವೆ ಕುರಿತಾಗಿಯೂ ಮಾತನಾಡಿದ್ದಾರೆ. ಮದುವೆ ಪತ್ನಿ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನ ಯೋಚನೆ ಇದ್ದದ್ದು ನನ್ನ ತಾಯಿ ಕುರಿತಾಗಿ. ನಾನು ಯಾರನ್ನೂ ಬೀದಿಗೆ ಬಿಟ್ಟಿಲ್ಲ. ಈ ಪ್ರಶ್ನೆ ಕೇಳುವ ನಿಮಗೆ ಏನ್ ಕಷ್ಟವಾಗ್ತಾ ಇದೆ? ಏನು ಮಾಡದೆ ಇರುವ ನನಗೆ ಇಷ್ಟೊಂದು ಉಗಿತಾ ಇದ್ದೀರಾ? ನಾನು ಅಕಸ್ಮಾತ್ ಏನಾದರೂ ಎಲ್ಲರನ್ನ ಬಿಟ್ಟಿದ್ರೆ ಸುಮ್ಮನೆ ಬಿಡ್ತಾ ಇದ್ರ, ನನ್ನ ತಂದೂರಿ ಮಾಡ್ತಾ ಇದ್ರಿ ಅಂತ ಉತ್ತರಿಸಿದ್ದಾರೆ. ನನಗೂ ಸಹ ಪ್ರಾಮಾಣಿಕತೆ ಇದೆ. ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಹೀಗೆ ಪ್ರಾಮಾಣಿಕವಾಗಿ ಇರ್ತೇನೆ. ನನ್ನ ರಕ್ತ ಯಾವುದು, ನನ್ನ DNA ಯಾವುದು ಅಂತ ಕೇಳಿ ಬಯಲಿಗಿಳಿಯುವ ಕೆಲಸವನ್ನ ಮಾಡ್ತೀರಾ? ಇಂತಹ ವಿಕೃತ ಮನೋಭಾವ ಇರೋರಿಗೆ ಪ್ರೋತ್ಸಾಹ ನೀಡಬೇಡಿ ಅಂತ ಬೇಸರದಿಂದ ಹೇಳಿದ್ದಾರೆ.
ನಮ್ಮ ತಾಯಿಯವರು ಹೇಳಿಕೊಟ್ಟಿರುವ ಪಾಠ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ. ಈ ರೀತಿಯಾಗಿ ಬಸವಣ್ಣ ಅವರು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ನಮ್ಮ ತಾಯಿ ಹೇಳಿಕೊಟ್ಟಿರುವ ಬುದ್ಧಿ ಯಾವತ್ತೂ ವ್ಯರ್ಥವಾಗಲ್ಲ, ಅಪಾರವಾದ ಅರ್ಥ ಇದೆ. ಹೀಗೆ ತಮ್ಮ ತಾಯಿ ಹೇಳಿಕೊಟ್ಟಿರುವ ಪಾಠವನ್ನ ಕೊನೆ ಉಸಿರು ಇರುವವರೆಗೂ ಅದೇ ಪಾಠವನ್ನ ಅನುಸರಿಸ್ತೇನೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ವಿನೋದ್ ರಾಜ್ ಅವರು ಖಡಕ್ ಆಗಿ ಉತ್ತರ ಕೊಡೋದಕ್ಕೂ ಕಾರಣವೂ ಇದೆ. ವಿನೋದ್ ರಾಜ್ ಅವರ ತಂದೆ ವಿಚಾರವಾಗಿ ಹಾಗೆ ಅವರ ಮದುವೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿತ್ತು. ಈ ಬಗ್ಗೆ ಪದೇ ಪದೇ ಅವರ ವೈಯಕ್ತಿಕ ವಿಚಾರವನ್ನ ಕೆದಕಲಾಗ್ತಾ ಇತ್ತು. ಪ್ರಕಾಶ್ ರಾಜ್ ಮೆಹೋ ಅವರು ಲೀಲಾವತಿ ಅವರ ಮದುವೆ ಕುರಿತಾಗಿ ಹಾಗೆ ವಿನೋದ್ ರಾಜ್ ಅವರ ಮದುವೆ ಕುರಿತಾಗಿ ಇತ್ತೀಚೆಗಷ್ಟೇ ಮಾತನಾಡಿದ್ರು. ಅಷ್ಟೇ ಅಲ್ಲ, ವಿನೋದ್ ರಾಜ್ ಅವರಿಗೆ ಪತ್ನಿ ಹಾಗೆ ಮಕ್ಕಳು ಇರುವ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು. ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳನ್ನು ಸಹ ಹಿಡಿದು ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು. ಕೇವಲ ವಿನೋದ್ ರಾಜ್ ಅವರ ಬಗ್ಗೆ ಮಾತ್ರ ಅಲ್ಲ, ಲೀಲಾವತಿ ಅವರ ಮದುವೆ ಬಗ್ಗೆಯೂ ಕೂಡ ಮಾತನಾಡಿದ್ರು. ಈ ಬಗ್ಗೆ ಲೀಲಾವತಿ ಅವರು ನಿಜ ಹೇಳಬೇಕು ಅಂತ ಒತ್ತಾಯ ಪಡಿಸಿದ್ರು. ಇನ್ನು ಇದೇ ವಿಚಾರದಲ್ಲಿ ವಿನೋದ್ ರಾಜ್ ಅವರ ಹೆಸರಿನಲ್ಲಿ ರಾಜ್ ಸೇರ್ಪಡೆಯಾದ ಬಗ್ಗೆ ಕನ್ನಡದ ಮತ್ತೊಬ್ಬ ಹಿರಿಯ ನಟ ದ್ವಾರಕೇಶ್ ಅವರ ಮೇಲೆ ಕೆಂಡಕಾರಿದ್ರು. ಡಾಕ್ಟರ್ ರಾಜ್ ಕುಟುಂಬದಲ್ಲಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಪ್ರಕಾಶ್ ರಾಜ್ ಮೆಹೋ ಅವರು ಲೀಲಾವತಿ ಅವರ ವಿಚಾರದಲ್ಲಿ ಇತ್ತೀಚೆಗಷ್ಟೇ ಒಂದಷ್ಟು ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು. ಈ ರೀತಿಯಾಗಿ ಪದೇ ಪದೇ ತಮ್ಮ ಕುಟುಂಬದ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡುತ್ತಿರುವುದಕ್ಕೆ ವಿನೋದ್ ರಾಜ್ ಅವರು ಖಡಕ್ ಆಗಿ ಉತ್ತರಿಸಿದ್ದಾರೆ. ಅದೇನೇ ಆಗಿದ್ರೂ ವಿನೋದ್ ರಾಜ್ ಕನ್ನಡದ ಒಬ್ಬ ಪ್ರತಿಭಾವಂತ ನಟ. ಕನ್ನಡ ಸಿನಿಮಾ ರಂಗದಲ್ಲಿ ಡ್ಯಾನ್ಸ್ಗೆ ಹೆಸರುವಾಸಿಯಾಗಿದ್ದ ವಿನೋದ್ ರಾಜ್ ಅವರು ಕಾರಣಾಂತರಗಳಿಂದ ಸಿನಿಮಾ ರಂಗದಿಂದ ದೂರ ಸರಿದು ತಮ್ಮ ತಾಯಿಯ ಜೊತೆಗೆ ತುಮಕೂರು ಹೊರವಲಯದಲ್ಲಿ ತಮ್ಮ ಪಾಡಿಗೆ ತಾವಿದ್ದವರು. ತೋಟ ನೋಡಿಕೊಂಡು ರೈತನಾಗಿ ತಮ್ಮ ಪಾಡಿಗೆ ತಾವಿದ್ದವರು. ಆದರೆ ಅವರ ವಿಚಾರವನ್ನ ಪದೇ ಪದೇ ಕೆದಕ್ತಿರೋದಕ್ಕೆ ಈ ರೀತಿಯಾಗಿ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ವಿನೋದ್ ರಾಜ್ ಅವರ ನಟನಾ ಪ್ರತಿಭೆಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.